ಇವತ್ತಿನ ವಾರ್ತೆಗಳು. ಮೋದಿಗೆ ಪತ ಆಹ್ವಾನ ನೀಡಲು ರಾಹುಲ್ಗೆ ಯಾವ ಅರ್ಹತೆ ಇದೆ? ಚುನಾವಣೆ ವಿಷಯಗಳ ಕುರಿತು ಸಾರ್ವಜನಿಕವಾಗಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬರುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸುವುದಕ್ಕೆ ರಾಹುಲ್ ಗಾಂಧಿ ಅವರಿಗೆ ಏನು ಅರ್ಹತೆ ಇದೆ? ಅವರೇನು ಪ್ರಧಾನಿ ಅಭ್ಯರ್ಥಿಯೇ ಎಂದು ಅಮೇಠಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸ್ಮೃತಿ ಇರಾನಿ ಪ್ರಶ್ನೆ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳು ಹಿರಿಯ ಪತ್ರಕರ್ತರೊಬ್ಬರು ನೀಡಿದ ಸಂವಾದದ ಆಹ್ವಾನ ಸ್ವೀಕರಿಸಿದ ರಾಹುಲ್ ಗಾಂಧಿ, ಯಾವುದೇ ವಿಷಯದ ಬಗ್ಗೆ ಚರ್ಚಿಸಲು ನಾವು ಸಿದ್ಧವಿದ್ದೇವೆ, ಸಮಯ ಸ್ಥಳವನ್ನು ನಿಗದಿ ಮಾಡಿ, ನಮ್ಮೊಂದಿಗೆ ಚರ್ಚೆಗೆ ಬರಲು ಮೋದಿ ರೆಡಿಯಾಗಿ ಎಂದು ಪತ ಆಹ್ವಾನ ನೀಡಿದ್ದರು. ರಾಹುಲ್ ಗಾಂಧಿ ಮಾತಿಗೆ ತಿರುಗೇಟು ನೀಡಿದ ಸ್ಮೃತಿ ಇರಾನಿ, ಬಹಿರಂಗ ವೇದಿಕೆಯಲ್ಲಿ ಮೋದಿ ಅವರೊಂದಿಗೆ ಚರ್ಚೆ ನಡೆಸುವಷ್ಟು ಸಾಮರ್ಥ್ಯ ರಾಹುಲ್ ಗಾಂಧಿ ಅವರಿಗೆ ಇದೆಯೇ? ತಮ್ಮ ಸಾಂಪ್ರದಾಯಿಕ ಕ್ಷೇತ್ರ ಅಮೇಠಿಯಲ್ಲಿ ಸ್ಪರ್ಧೆ ಮಾಡುವುದೇ, ಮತ್ತೊಂದು ಕ್ಷೇತ್ರಕ್ಕೆ ಓಡಿ ಹೋಗುವುದವರಿಗೆ ಮೋದಿ ಎದುರು ನಿಂತು ಮಾತನಾಡುವ ನೈತಿಕ ಸಹ್ಯ ಇದೆಯೇ ಎಂದು ಪ್ರಶ್ನೆ ಮಾಡಿದರು. ಅಮೇಠಿಯ ಜನಸೇವೆ ಜವಾಬ್ದಾರಿ ಹೊಣೆ ಹೊತ್ತುಕೊಳ್ಳದೆ ಪಲಾಯನ ಮಾಡಿದ, ಪಕ್ಷದ ಅಧ್ಯಕ್ಷ ಹೊಣೆ ಹೊರಲಾಗದ, ಯಾವಾಗಲೂ ಓಡಿ ಹೋಗುವ ಮನೋಭಾವ ಹೊಂದಿದ ರಾಜಕಾರಣಿಗೆ ಪ್ರಧಾನಿ ಮೋದಿ ಅವರೊಂದಿಗೆ ಸರಿಸಮಾನವಾಗಿ ನಿಂತು ಚರ್ಚೆ ನಡೆಸಲು ಅರ್ಹತೆ ಇಲ್ಲ. ಮೊದಲ ಅರ್ಹತೆ ಪಡೆಯಿರಿ, ಬಳಿಕ ಕನಸು ಕಾಣಲಿ ಎಂದು ಹೇಳಿದರು. ವಿಷಯ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್.